ಗುರುಗಳ ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಬಂದಿದ್ದು ಅಷ್ಟೇ, ಏನು ಬೇರೆ ಏನು ಚರ್ಚೆ ಇಲ್ಲ. ಈಗ ನಾವು ರಣರಂಗಕ್ಕೆ ಇಳಿದಿದ್ದೀವಿ, ನಮ್ಮ ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ನಮಗೆ ಒಂದು ಸ್ಫೂರ್ತಿ ಬರುತ್ತೆ, ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಿಗ್ತಾರೆ ಅಂತ ಆಯಿತು, ಅದಕ್ಕೋಸ್ಕರ ನಾವು ಬಂದಿದ್ದೆ ಅಷ್ಟೇ. ಹೆಂಗೆ ಮಾಡ್ತೀನಿ ನಾವು, ಇದು ಧಾರ್ಮಿಕ ಕ್ಷೇತ್ರ, ಇದು ರಾಜಕೀಯದ ಬಗ್ಗೆ ಚರ್ಚೆ ಮಾಡಿ ಟಿಕ್ಸ್ ನಮಗೆ, ನಮ್ಮ ಎಲ್ಲ ಸಮಾಜಕ್ಕೂ ಕೂಡ ಭಾಳ ದೊಡ್ಡ ಗುರುಗಳಿವರು. ನಾವು ಅವರ ಆಶೀರ್ವಾದ ಪಡೆದು ನಮ್ಮ ಇದನ್ನ ಚುನಾವಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿಗೋಸ್ಕರ ಬಂದು ಆಶೀರ್ವಾದ ಪಡೆದಿದ್ದೀವಿ ಅಷ್ಟೇ. ಏನು ಆ ಥರ ಏನಿಲ್ಲ, ಎಲ್ಲೆಲ್ಲಿ ವಕೀಲರು ಗೆಲ್ಲಕ್ಕೆ ಅವಕಾಶ ಇದೆ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲ ನಮಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿ, ಯಾವ ನಿರ್ದೇಶನ ಇಲ್ಲ, ಯಾವ ಮಾರ್ಗದರ್ಶನ ಇಲ್ಲ. ನಾವು ಅವ್ರನ್ನ ಆಶೀರ್ವಾದ ಪಡೆಯಕ್ಕೆ ಅಷ್ಟೇ ಬಂದಿದ್ದು, ಆಶೀರ್ವಾದ ನೀಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.